ನಮಸ್ಕಾರ ರೈತ ಬಾಂಧವರಿಗೆ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಸೊ ಯಾರೆಲ್ಲ ಈ ಮೊದಲನೇದಾಗಿ ವೀಡಿಯೋನ ವೀಕ್ಷಿಸ್ತಾ ಇದ್ದೀರಾ, ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಇದೇ ತರಹದಾದಂತಹ ನಾವು ಕೃಷಿಗೆ ಸಂಬಂಧಪಟ್ಟ ಹಾಗೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಸೊ ಇವತ್ತಿನ ವಿಷಯ ಬಂದು ಮನೆಯಲ್ಲಿಯೇ ಯಾವ ತರಹದಾದಂತಹ ಕೀಟನಾಶಕಗಳನ್ನು ತಯಾರಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದು ಇವತ್ತು ಈ ವಿಡಿಯೋನಲ್ಲಿ ನೋಡೋಣ ಅಂತ ನಾನು ಸ್ಲೈಡ್ಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ ಸ್ಲೈಡ್ಗಳ ಮುಖಾಂತರ ನಿಮಗೆ ವಿವರಣೆಯಾಗಿ ವಿವರಿಸ್ತಾ ಹೋಗ್ತೇನೆ. ಓಕೆ, ಸೊ ರೈತರೇ, ಮನೆಯಲ್ಲಿಯೇ ಕೀಟನಾಶಕ ತಯಾರಿಸುವುದು ಹೇಗೆ ಎಂದು ನೋಡೋಣ. ಸೊ ಪ್ರಿಯ ರೈತರೇ, ಕೃಷಿಯಲ್ಲಿ ಹೆಚ್ಚಿನ ಆದಾಯ ಪಡೆಯಲು ಹಲವಾರು ಸಲಹೆ ಸೂಚನೆಗಳನ್ನು ಅನುಸರಿಸಬೇಕು. ಅದೇ ರೀತಿ ಹೆಚ್ಚಿನ ರಾಸಾಯನಿಕ ಬಳಸದೆ ನೈಸರ್ಗಿಕ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಉತ್ತಮ ಬೆಳವಣಿಗೆಗೆ ಹೊಂದಲು ಸಹಾಯ ಮಾಡುತ್ತದೆ. ಅದೇ ರೀತಿ ವಾತಾವರಣ ಏರುಪೇರು ಆಗುವುದರಿಂದ ಕೀಟದ ಹಾಗೂ ರೋಗದ ಬಾಧೆ ಹೆಚ್ಚುತ್ತದೆ. ಅದಕ್ಕಾಗಿ ಕೀಟಗಳ ಹತೋಟಿಗೆ ರಾಸಾಯನಿಕ ಬಳಸದೆ ಸಾವಯವ ಕೀಟನಾಶಕ ಉತ್ಪಾದನೆ ಹೆಚ್ಚಿಸಬೇಕಿದೆ. ಅದೇ ರೀತಿ ಹೇಗೆ ಸಾವಯವ ಕೀಟನಾಶಕ ತಯಾರಿಸಬಹುದು ಎಂದು ತಿಳಿದುಕೊಳ್ಳೋಣ. ಈ ಒಂದು ಸ್ಲೈಡ್ನಲ್ಲಿ ಏನು ಹೇಳಿದಾರಂತಂದರೆ, ಕೀಟನಾಶಕ ರಾಸಾಯನಿಕವಾದಂತಹ ಕೀಟನಾಶಕಗಳನ್ನು ನಾವು ಬಳಸುವುದರಿಂದ ಏನೇನು ವ್ಯತಿರಿಕ್ತ ಪರಿಣಾಮಗಳು ಉಂಟಾಗ್ತಾ ಇದೆ ವಾತಾವರಣದಲ್ಲಾಗಬಹುದು, ನಮ್ಮ ಕೃಷಿ ಜಮೀನುಗಳಲ್ಲಾಗಬಹುದು. ವಾತಾವರಣದಲ್ಲಿ ಏರುಪೇರು ಆಗ್ತಾ ಇದೆ, ಸೊ ನೈಸರ್ಗಿಕ ಕೃಷಿ ಪದ್ಧತಿ ಅಳಿಸಿ ಹೋಗ್ತಾ ಇದೆ. ಇವೆಲ್ಲ ಕಾರಣಗಳು ಎದಕ್ಕಂದರೆ ನಾವು ರಾಸಾಯನಿಕವನ್ನು ಬಳಸುವುದರಿಂದ. ಸೊ ಇದನ್ನು ಹಿಮ್ಮೆಟ್ಟಿಸಬೇಕಂತಂದರೆ ನಾವು ಆದಷ್ಟು ಸಾವಯವ ಒಂದು ಕೃಷಿಗೆ ಒಲವು ತೋರಿಸಬೇಕಾಗ್ತಾಯಿದೆ. ಇತ್ತೀಚಿನ ದಿನಗಳಲ್ಲಿ ಇದೊಂದು ಟ್ರೆಂಡಿಂಗ್ ಆಗಿ ಹೊರಬಿದ್ದಿದೆ. ಸೊ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಂತಹ ತರಕಾರಿಗಳಿಗಾಗ್ಬೋದು ಅಥವಾ ಪ್ರತಿಯೊಂದು ವಿಷಯದಲ್ಲೂ ಸಾವಯವ ಬೆಲ್ಲ, ಸೊ ಈ ಥರ ಕೇಳಿರ್ಬೋದು ನೀವು ಮಾರುಕಟ್ಟೆಯಲ್ಲಿ ರಿಲಯನ್ಸ್ ಮತ್ತು ಮೋರ್ಗಳಲ್ಲಿ. ಸೊ ರೈತರು ಮಾರುಕಟ್ಟೆಯಿಂದ ಡೈರೆಕ್ಟಾಗಿ ತಂದು ಮಾರುಕಟ್ಟೆಯಲ್ಲಿ ಮಾರಿದರೂ ಅಷ್ಟು ಬೆಲೆ ಬಾರದಂತಿರುವಂಥ ತರಕಾರಿಗಳಿಗೆ ಒಂದು ಲೇಬಲ್, ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಂತಹ ಟೊಮೆಟೊ, ಅದಕ್ಕೆ ರಿಲಯನ್ಸ್ ಅಥವಾ ಮೋರ್ಗಳಲ್ಲಿ ಇದರ ಎರಡು ಪಟ್ಟು ಬೆಲೆಯನ್ನು ಬೆಲೆ ಬಾಳ್ತಾ ಇದೆ ತರಕಾರಿಗಳು. ಸೊ ಹಾಗಾಗಿ ಈ ಸಾವಯವ ಅನ್ನೋ ಒಂದು ಶಬ್ದಕ್ಕೆ ತುಂಬ ಶಕ್ತಿ ಇದೆ. ಹಾಗಾಗಿ ಈಗ ಕೀಟನಾಶಕ ಎಲ್ಲ ಬೆಳೆಗಳಲ್ಲೂ ಸಿಂಪಡಿಸಬೇಕಾದಂತಹ ಬಹುಮುಖ್ಯವಾದಂತಹ ಒಂದು ಸಿಂಪರಣೆ ಇದು. ಯಾಕಂದರೆ ಕೀಟನಾಶಕ ಬಳಸಲಿಲ್ಲ ಅಂತಂದರೆ ನಮ್ಮ ಬೆಳೆ ಬೆಳೆಯಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಹಂತದಲ್ಲಿ ಬಂದು ನಿಂತಿದ್ದೇವೆ. ಯಾಕೆ ಅಷ್ಟು ಕೀಟನಾಶಕಗಳನ್ನು ನಾವು ಸ್ಪ್ರೇ ಮಾಡಿ 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 ಕೀಟಗಳಲ್ಲಿ ಆ ಒಂದು ರೋಗ ನಿರೋಧಕ ಶಕ್ತಿ ಬೆಳವಣಿಗೆ ಉಂಟಾಗಿದೆ. ಸೊ ಅವು ನಾವು ಸ್ಪ್ರೇ ಮಾಡುವಂತಹ ಯಾವುದೇ ಕೀಟನಾಶಕಕ್ಕೂ ಅವು ಒಡ್ತಾ ಇಲ್ಲ. ಆದರೂ ನಾವು ಕೀಟನಾಶಕಗಳನ್ನು ಸ್ಪ್ರೇ ಮಾಡೋದನ್ನು ಬಿಡ್ತಾ ಇಲ್ಲ. ಈ ಹೆಚ್ಚಿನದಾಗಿ ಕೀಟನಾಶಕ ಸ್ಪ್ರೇ ಆಗೋದರಿಂದ ಭೂಮಿಯಲ್ಲಿ ಹೋಗಿ ಅದು ಶೇಖರಣೆ ಆಗ್ತದೆ. ಮತ್ತೆ ನಾವು ಬೆಳೆ ಬೆಳೆದಾಗ ಅದು ಬೇರು ಅದನ್ನು ಹೀರಿಕೊಂಡು ಮತ್ತೆ ಭೂಮಿಯಿಂದ ನಮಗೆ ಅದು ನಾವು ಸ್ಪ್ರೇ ಮಾಡಿದ್ದು ನಮ್ಮ ಹೊಟ್ಟೆಗೆ ಹೋಗ್ತಾ ಇದೆ. ಸೊ ಇದನ್ನೆಲ್ಲ ತಡೆಹಿಡಲಿಕ್ಕೆ ಸಾವಯವ ರೂಪದ ಒಂದು ಕೀಟನಾಶಕವನ್ನು ನೀವು ನಿಮ್ಮ ಮನೆಯಲ್ಲಿಯೇ ತಯಾರಿಸಿಕೊಳ್ಬೋದು. ಅದು ಯಾವ ರೀತಿ ಅನ್ನೋದನ್ನು ನಾನು ಇಲ್ಲಿ ಹೇಳ್ಕೊಡ್ತೇನೆ. ಸೊ ಯಾವುದನ್ನು ಯಾವ ವಸ್ತುವನ್ನು ಉಪಯೋಗಿಸಿಕೊಂಡು ಕೀಟನಾಶಕವನ್ನು ಉತ್ಪಾದನೆ ಮಾಡ್ಬೋದು. ಸೊ ಬೇವಿನ ಕೀಟನಾಶಕ, ಬೇವು ಅಂದರೆ ಎಲ್ಲರಿಗೂ ಗೊತ್ತೇ ಇರೋದು, ಇದು ಸಿಗದೇ ಇರುವಂತಹ ಸ್ಥಳನೇ ಇಲ್ಲ. ಈ ಬೇವಿನ ಬೀಜ, ಬೇವಿನ ಎಲೆ, ಸೊ ಇದನ್ನು ಉಪಯೋಗಿಸಿಕೊಂಡು ಮನೆಯಲ್ಲಿ ನಾವೇ ಸ್ವತಃವಾಗಿ ಕೀಟನಾಶಕವನ್ನು ಮಾಡಿಕೊಳ್ಬಹುದು. ಸೊ ಇದು ಒಂದು ಸಾವಯವ ರೂಪದ ಹೇರಳವಾಗಿ ಸಿಗುವಂತಹ ವಸ್ತು, ಹಾಗೂ ಬೇವು ವ್ಯಾಪಕವಾಗಿ ಬಳಸಲ್ಪಡುತ್ತದೆ ಮತ್ತು ಅದರ ಉರಿಯೂತದ ಆಂಟಿ ಫಂಗಲ್, ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಕಾರ್ಸಿನೋಜೆನಿಕ್ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ. ಹಾಗೂ ಇದು ಸಸ್ಯಗಳಲ್ಲಿ ಕೀಟಗಳ ಹತೋಟಿಯನ್ನು ಬಳಸಲಾಗುತ್ತದೆ. ಹಾಗೂ ಈ ಎಲ್ಲದರ ಜೊತೆಗೆ ಇದು ಕೀಟಗಳ ಹಾವಳಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ವೈಶಿಷ್ಟ್ಯ ಗುಣಗಳನ್ನು ಹೊಂದಿದೆ. ಇದು ಒಂದು ಆಂಟಿಬಯೋಟಿಕ್ ಆಗಿ ಕೂಡ ಕೆಲಸ ಮಾಡುತ್ತದೆ. ಸಾವಯವ ಪದಾರ್ಥಗಳಿಂದ ತಯಾರಿಸಿದ ಬೇವಿನ ಎಣ್ಣೆಯ ಸಾರವು ಅದರ ಬಲವಾದ ಸುವಾಸನೆ ಮತ್ತು ಬಲವಾದ ವಾಸನೆಯಿಂದಾಗಿ ಹಾನಿಕಾರಕ ಕೀಟಗಳನ್ನು ಹಿಮ್ಮೆಟ್ಟಿಸುತ್ತದೆ ಮತ್ತು ಸಾಕುಪ್ರಾಣಿ ಸ್ನೇಹಿಯಾಗಿ ಇದು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ. ಸೊ ರಾಸಾಯನಿಕ ಕೀಟನಾಶಕಗಳನ್ನು ಬಳಸುವುದರಿಂದ ತುಂಬ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗ್ತದೆ. ಸೊ ಅದನ್ನು ತಡೆಗಟ್ಟಲಿಕ್ಕೆ ಬೇವಿನ ಎಣ್ಣೆಯನ್ನು ನಾವು ಉಪಯೋಗಿಸ್ಕೊಳ್ಬಹುದು. ಈ ಬೇವನ್ನು ಬಳಸುವುದರಿಂದ ನಾವು ನಮ್ಮನ್ನು ನಾವು ಕಾಪಾಡಿಕೊಳ್ಳುವುದರ ಜೊತೆ ಜೊತೆಗೆ ರೈತನಿಗೆ ಮಿತ್ರವಾದಂತಹ ಎರೆಹುಳುವನ್ನು ಕಾಪಾಡಿಕೊಳ್ಬಹುದು. ನಾವೀಗ ರಾಸಾಯನಿಕವನ್ನು ಬಳಸುವುದರಿಂದ ಎರೆಹುಳುಗಳ ಸಂತತಿ ಕಡಿಮೆ ಆಗ್ತಾ ಇದೆ. ಎರೆಹುಳು ಜೊತೆ ಜೊತೆಗೆ ರೈತನಿಗೆ ಮಿತ್ರವಾದಂತಹ ಹಲವಾರು ಕೀಟಗಳಿದ್ದಾವೆ. ಉದಾಹರಣೆಗೆ ಈಗ ನಾವು ಶಿವನ ಕುದುರೆ ಅಂತ ಕರಿತೀವಲ್ಲ, ಸೊ ಅದು ಶಿವನ ಕುದುರೆಯ ಹುಳ ಏನಿದೆಯಲ್ಲ,
ಸುಮಾರು ಹುಳುಗಳನ್ನು ತಿಂದು ಅದು ಬದುಕ್ತದೆ. ಸೊ ನಾವು ಕೀಟನಾಶಕಗಳು ರಾಸಾಯನಿಕವಾಗಿ ಬಳಸೋದರಿಂದ ಇಂತಹ ಉಪಯೋಗಕಾರಿ ಕೀಟಗಳ ಒಂದು ಸಂತತಿ ಕಡಿಮೆ ಆಗ್ತಾ ಇದೆ ದಿನೇ ದಿನೇ. ಸೊ ಇವು ಕಡಿಮೆ ಆದಂತೆ ಬೆಳೆಗಳಿಗೆ ಹಾನಿ ಮಾಡುವಂತಹ ಕೀಟಗಳ ಒಂದು ಸಂತತಿ ದಿನೇ ದಿನೇ ಹೆಚ್ಚಿಗೆ ಆಗ್ತಾ ಇದೆ. ಸೊ ಇದನ್ನು ತಡೆಗಟ್ಟಲಿಕ್ಕಂತ ಹೇಳಿ ಸಾವಯವ ರೂಪದಲ್ಲಿ ಈ ಬೇವಿನ ಕಷಾಯ, ಬೇವಿನ ಹಿಂಡೆ ಇದನ್ನು ಬೆಳೆಗಳಲ್ಲಿ ಅಥವಾ ನಾವು ಭೂಮಿಯಲ್ಲಿ ಬಳಸುವುದರಿಂದ ಇದನ್ನು ಆದಷ್ಟು ತಡೆಗಟ್ಟಬಹುದು. ಸೊ ಹೇಗೆ ಇದರ ಕಾರ್ಯ? ಇದು ಬೇವಿನ ಎಣ್ಣೆ ಮತ್ತು ಬೇವಿನ ಬೀಜದಿಂದ ತಯಾರಾದಂತಹ ಕೀಟನಾಶಕ ಯಾವ ತರಹ ಕೆಲಸ ಮಾಡ್ತದೆ ಅನ್ನೋದು ನೋಡೋದಾದರೆ, ಇದು ಒಂದು ಸಾವಯವ ರೂಪದಲ್ಲಿ ತಯಾರಿಸುವ ಕೀಟನಾಶಕ ಆಗಿದ್ದು, ಬೇವಿನ ಎಣ್ಣೆಯ ಸಾರವು ಅದರ ಬಲವಾದ ಕಹಿ ಸುವಾಸನೆ ಮತ್ತು ಬಲವಾದ ವಾಸನೆಯಿಂದಾಗಿ ಹಾನಿಕಾರಕ ಕೀಟಗಳನ್ನು ಹಿಮ್ಮೆಟ್ಟಿಸುತ್ತದೆ ಮತ್ತು ಇದು ಅಜಾಡಿಕ್ಟಿನ್ ಎಂಬ ಅಂಶವನ್ನು ಹೊಂದಿದೆ. ಹಾಗೂ ಇದು ಕೀಟಗಳಿಗೆ ಆಕರ್ಷಕ ಸುವಾಸನೆ ಆಗಿ ಕೆಲಸ ಮಾಡಿ ನಂತರ ಕೀಟಗಳನ್ನು ಅದಕ್ಕೆ ತುತ್ತಾಗುತ್ತವೆ. ಮನೆಯಲ್ಲಿ ಸಾವಯವ ಕೀಟನಾಶಕಗಳನ್ನು ತಯಾರಿಸಿ ಕೀಟಗಳನ್ನು ನಿಯಂತ್ರಿಸಲು ಇದೊಂದು ಬಹಳ ಪ್ರಾಮುಖ್ಯತೆ ಪಡೆದಿದೆ. ಸೊ ಅಜಾಡಿಕ್ಟಿನ್ ಅನ್ನೋದು ಅದರಲ್ಲಿ ಆ ಒಂದು ಬೇವಿನ ಎಣ್ಣೆಯಲ್ಲಿರುವಂತಹ ಒಂದು ಅಂಶ. ಈ ಅಜಾಡಿಕ್ಟಿನ್ ಅನ್ನೋದು ಏನು ಮಾಡ್ತದೆ ಅಂತಂದರೆ ಕೀಟಗಳಲ್ಲಿ ಅವು ಕೆಲಸ ಮಾಡೋದನ್ನು ತಡೆಯಿಡ್ತದೆ. ಇದು ಕಂಪ್ಲೀಟಾಗಿ ಕೀಟಗಳನ್ನು ಸಾಯಿಸದೇ ಇರ್ಬೋದು, ಕೊಲ್ಲದೇ ಇರ್ಬೋದು, ಆದರೆ ಕೀಟಗಳಲ್ಲಿ ಅವು ಸಂತಾನೋತ್ಪತ್ತಿ ಕ್ರಿಯೆಯನ್ನು ತಡೆಹಿಡ್ತದೆ ಇದು ಬೇವಿನ ಎಣ್ಣೆ. ಸೊ ಇದು ಮಾಡೋದರಿಂದ ಅವು ಅದರ ಮತ್ತು ಅವು ಮೊಟ್ಟೆಗಳನ್ನು ಇಡುವುದಿಲ್ಲ. ಸೊ ನಂತರ ಮತ್ತೆ ಅವುಗಳ ಸಂತತಿ ಮುಂದುವರಿಯುವುದಿಲ್ಲ. ಸೊ ಸಂತತಿ ಮುಂದುವರಿಯಲಿಲ್ಲ ಅಂತಂದರೆ ಅವು ಕೀಟಗಳ ಬಾಧೆ ಕ್ರಮೇಣ ಕಡಿಮೆ ಆಗ್ತದೆ. ಸೊ ಸಾವಯವ ಪದ್ಧತಿಯಲ್ಲಿ ನೀವು ಕೃಷಿ ಮಾಡೋದಾದರೆ ನಿಮಗೆ ತಾಳ್ಮೆ ತುಂಬ ಮುಖ್ಯ. ಯಾಕಂತಂದರೆ ತಾಳ್ಮೆ ಎಷ್ಟಿರ್ತದೆ ಅಷ್ಟು ಈಗ ಸಾವಯವ ಕೃಷಿಯಲ್ಲಿ ನೀವು ಯಶಸ್ಸನ್ನು ಕಾಣ್ಬೋದು. ಸೊ ರಾಸಾಯನಿಕ ಕೃಷಿಯಲ್ಲಿ ನಮ್ಮ ಕೈ ಈಗ ಆಲ್ರೆಡಿ ಹಿಡಿತ ಕುಂತುಬಿಟ್ಟಿದೆ. ಹೇಗಂತಂದರೆ ನಾವು ರಾತ್ರಿ ಯೂರಿಯಾ ಗೊಬ್ಬರವನ್ನು ಉಪಯೋಗಿಸಿದರೆ ಬೆಳಗ್ಗೆ ಅನ್ನೋ ಅಷ್ಟರಲ್ಲಿ ಬೆಳೆ ಬಾಡಿದ್ದಿದ್ರೂ ನೇರವಾಗಿ ನಿಂತ್ಕೊಂಡು ಹಸಿರಾಗಿ ಕಾಣ್ತದೆ ನಮಗೆ. ಸೊ ಇದು ನಾವು ಬೆಳೆದು ಬಂದಂತಹ ಕೃಷಿಯ ರೀತಿ. ಸೊ ನಮ್ಮ ಪೂರ್ವಜರು ಸಾವಯವ ರೀತಿಯಲ್ಲಿ ಸುಮಾರು ವರ್ಷಗಳ ತಪಸ್ಸಿನ ಫಲವಾಗಿ ನಮಗೆ ಈ ಭೂಮಿಯನ್ನು ಬಿಟ್ಕೊಟ್ಟು ಹೋಗಿದ್ದಾರೆ. ಸೊ ನಾವು ಅದನ್ನು ಈ ಆಧುನೀಕರಣ ಜಗತ್ತಿನಲ್ಲಿ ಅದನ್ನು ಮರೆತುಕೊಂಡು ಈ ಒಂದು ಆಧುನಿಕ ಜಗತ್ತಿಗೆ ಯಾವ ತರಹ ಬೇಕು ಆ ತರಹ ನಾವು ನಮ್ಮ ಜಮೀನನ್ನು ಮಾರ್ಪಾಡು ಮಾಡಿಕೊಂಡಿದ್ದೇವೆ. ಸೊ ಹಾಗಾಗಿ ಇವಾಗಿನ ಜನ್ರೇಷನ್ಗೆ ತಾಳ್ಮೆ ಸ್ವಲ್ಪ ಕಡಿಮೆನೆ. ಸೊ ಈ ಒಂದು ಸಾವಯವ ಕೃಷಿ ಮಾಡಬೇಕಂದ್ರೆ ನಾನು ಹೇಳೋದು ನಿಮಗೆ ಸಂಪೂರ್ಣವಾದಂತಹ ತಾಳ್ಮೆ ಇರಬೇಕು. ಸೊ ತಾಳ್ಮೆ ಇಲ್ಲ ಅಂತಂದರೆ ಈ ಸಾವಯವ ಕೃಷಿಯಲ್ಲಿ ನಿಮಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವರು ಹೇಳಿರೋ ಪ್ರಕಾರ ಇದು ಕೀಟಗಳನ್ನು ಕೊಲ್ಲದೇ ಇದ್ರೂ ಅದರಲ್ಲಿ ಆ ಒಂದು ಅಂಶವನ್ನು ಹಾಕಿ ಅದು ಮುಂದೆ ಸಂತಾನೋತ್ಪತ್ತಿ ಮಾಡದೇ ಇರೋ ತರಹ ಕೀಟಗಳನ್ನು ತಡೆಹಿಡಿತದೆ. ಸೊ ಅದಕ್ಕಾಗಿ ಸೊ ಬೇವಿನ ಕೀಟನಾಶಕ ತಯಾರಿಸುವ ವಿಧಾನ ಹೇಗೆ ಅಂತ ನೋಡೋದಾದರೆ, ಮೊದಲು ಬೇವಿನ ಎಣ್ಣೆಯನ್ನು ತಯಾರಿಸಬೇಕು. ಸೊ ಬೀಜಗಳಿಂದ ಬೇವಿನ ಎಣ್ಣೆಯನ್ನು ತಯಾರಿಸಿಕೊಂಡು ಅದರ 10-15 ಮಿಲಿಗಳಷ್ಟು ಪ್ರಮಾಣದಲ್ಲಿ ದ್ರವ ಮತ್ತು ಸೋಪ್ ಮತ್ತು ಬೆಚ್ಚಗಿನ ನೀರು ಕೆಲವು ಹನಿಗಳನ್ನು ಸೇರಿಸಬೇಕು. ನಂತರ ಅದನ್ನು ಸಸ್ಯಗಳಿಗೆ ಸಿಂಪಡಿಸಬೇಕು. ಸೊ ಬೇವಿನ ಎಣ್ಣೆ, ಸೋಪ್ ಮತ್ತು ಬಿಸಿ ನೀರು. ಸೋಪ್ ಎದಕ್ಕೆ ಬೇಕಂತಂದರೆ ಅದು ಕೆಲವೊಂದು ಕೀಟಗಳು ಮೇಲ್ಗಡೆ ಹತ್ತಿ ಥರದ ಉಣ್ಣೆ ಥರದಾದಂತಹ ಒಂದು ಮೇಲ್ಭಾಗವನ್ನು ಹೊಂದಿರ್ತವೆ. ಸೊ ಅವು ಕೀಟಗಳ ಮೇಲ್ಭಾಗದಲ್ಲಿ ಆ ಕೀಟನಾಶಕ ನಿಂದ್ರದೇ ಇರಬಹುದು. ಸೊ ಹಾಗಾಗಿ ನಾವು ಸೋಪನ್ನು ಉಪಯೋಗಿಸುವುದರಿಂದ ಕೀಟನಾಶಕ ಅದರ ಮೈ ಒಳಗಡೆ ಪ್ರವೇಶಿಸಲು ಅದೊಂದು ಸಹಾಯ ಮಾಡ್ತದೆ. ಇದರಿಂದ ಸಸ್ಯದ ಗುಣಮಟ್ಟ ಹಾಗೂ ಕೀಟಗಳ ಹತೋಟಿಯನ್ನು ಮಾಡಿಕೊಳ್ಬಹುದು. ಸೊ ಮೊದಲನೇದಾಗಿ ಮನೆಯಲ್ಲಿ ಬೇವು ಆಧಾರಿತ ಕೀಟನಾಶಕವನ್ನು ತಯಾರಿಸಲು ಬೇಕಾಗುವ ವಸ್ತುಗಳು ಏನಂತ ನೋಡೋದಾದರೆ, ಸೊ ಮೊದಲನೇದಾಗಿ ನಿಮಗೆ ಸ್ಪ್ರೇಯರ್ ಬೇಕು. ಸೊ ಸ್ಪ್ರೇಯರ್ ಇದ್ರೇ ಅಷ್ಟೇ ಸ್ಪ್ರೇ ಮಾಡಲಿಕ್ಕೆ. ಸೊ ಬೇವಿನ ಎಣ್ಣೆ, ಸೊ ಬೇವಿನ ಎಣ್ಣೆ ಸಿಗ್ತದೆ. ನೀವು ಬೇವಿನ ಎಣ್ಣೆಯನ್ನು ಮಾರುಕಟ್ಟೆಯಿಂದ ತಯಾರಿಸಿದ್ರು ತರ್ಬೋದು ಅಥವಾ ನೀವೇ ತಯಾರಿಸ್ಕೊಳ್ಬೋದು. ಸೊ ಬೆಚ್ಚಗಿನ ನೀರು ಹಾಗೂ ಅದರ ಜೊತೆಗೆ ಬೆಳ್ಳುಳ್ಳಿ ಮತ್ತು ಲವಂಗ ಹಾಗೂ ಹಸಿರು ಮೆಣಸಿನಕಾಯಿ, ಹೀಗೆ ಇವುಗಳನ್ನು ಬಳಸಿ ನೀವು ಮನೆಯಲ್ಲಿಯೇ ಕೀಟನಾಶಕಗಳನ್ನು ತಯಾರಿಸ್ಕೊಳ್ಬಹುದು. ಸೊ ಇದೇನು ಮಾಹಿತಿ ಇತ್ತಲ್ಲ, ಇದನ್ನು ನೀವು ಕೆಲವೊಂದಿಷ್ಟು ರೈತರು ಇದನ್ನು ಆಲ್ರೆಡಿ ನೀವು ಅಳವಡಿಸ್ಕೊಂಡಿರಬಹುದು. ಯಾರೆಲ್ಲ ಅಳವಡಿಸ್ಕೊಂಡಿಲ್ಲಲ್ಲ, ಈ ಒಂದು ವಿಧಾನವನ್ನು ಅಳವಡಿಸ್ಕೊಳ್ಳಿ. ದೊಡ್ಡ ಪ್ರಮಾಣದಲ್ಲಿ ಇದನ್ನು ಬಳಸಲಿಕ್ಕೆ ಆಗದೇ ಇದ್ರೂ ಸ್ವಲ್ಪ ಸ್ವಲ್ಪ ಕಾಲಾನುಕ್ರಮೇಣವಾಗಿ ಇದನ್ನು ಅಳವಡಿಸ್ಕೊತಾ ಹೋದರೆ ಮುಂಬರುವ ದಿನಗಳಲ್ಲಿ ನಿಮ್ಮ
ಪೀಳಿ ನಿಮ್ಮ ಮುಂದಿನ ಜನ್ರೇಷನ್ಗೆ ನೀವು ಇದನ್ನು ಒಳ್ಳೆ ಭೂಮಿನ ಕೊಟ್ಟು ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಹಾಗಾಗಿ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋನ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರಿಗೆ ಶೇರ್ ಮಾಡಿ. ಧನ್ಯವಾದಗಳು.